ನಮಸ್ಕಾರ, ನೀವು ನೋಡ್ತಿದ್ದೀರಾ ಅಮೋಘ ನ್ಯೂಸ್. ನಾನು ಧನು. ವಾರ್ತೆಗಳ ವಿವರ. ಗುಬ್ಬಿ ಕ್ಷೇತ್ರದ ಶಾಸಕ ಎಸ್ ಆರ್ ಶ್ರೀನಿವಾಸ್ ಅವರು JDS ತೊರೆದು ಕಾಂಗ್ರೆಸ್ಗೆ ಬರುವ ಬಗ್ಗೆ ದಟ್ಟವಾಗಿ ವದಂತಿ ಹಬ್ಬಿದೆ ಅಂತ ಮಾಜಿ ಶಾಸಕ ಡಾಕ್ಟರ್ ರಫೀಕ್ ಅಹಮದ್ ಹೇಳಿದ್ದಾರೆ. ಗುಬ್ಬಿ ಶಾಸಕ ಎಸ್ ಆರ್ ಶ್ರೀನಿವಾಸ್ ಅವರನ್ನ ಕಾಂಗ್ರೆಸ್ಗೆ ಸೇರ್ಪಡೆ ಮಾಡಿಕೊಳ್ಳುವ ಬಗ್ಗೆ ಹೈಕಮಾಂಡ್ ತೀರ್ಮಾನ ಮಾಡುತ್ತಿದೆ ಎಂದು ರಫೀಕ್ ಅಹಮದ್ ಹೇಳಿದರು. ಕಾಂಗ್ರೆಸ್ ಪಕ್ಷದ ತತ್ವ ಸಿದ್ಧಾಂತ ಒಪ್ಪಿ ಶ್ರೀನಿವಾಸ್ ಅವರು ಪಕ್ಷಕ್ಕೆ ಬರುವುದಾದರೆ ಸಂಪೂರ್ಣ ಸ್ವಾಗತವಿದೆ ಎಂದು ರಫೀಕ್ ಅಹಮದ್ ತಿಳಿಸಿದರು. ಗುಬ್ಬಿ ಕ್ಷೇತ್ರದ ಶಾಸಕರು ಹಾಗೂ ಹಿರಿಯರಾದ ಶ್ರೀನಿವಾಸ್ ಉರ್ಫ ವಾಸಣ್ಣನವರು ಕಾಂಗ್ರೆಸ್ ಪಕ್ಷಕ್ಕೆ ಬರ್ತಾರಂತ ಒಂದು ವದಂತಿ ಇದೆ. ಅವರು ಪಕ್ಷ ತೊರೆದು ಪಕ್ಷಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಬರೋದಾದರೆ ಅದು ನಮ್ಮ ಏನು ಹೈಕಮಾಂಡ್ ಇದೆ ಆ ಹೈಕಮಾಂಡ್ ನಿರ್ಧಾರ ತಗೊಳ್ತೆ. ಈಗಾಗಲೇ ನಮ್ಮ ವರಿಷ್ಠರು ಮಾನ್ಯ DK ಶಿವಕುಮಾರ್ ಅವರಾಗಿರ್ಬೋದು, ಸಿದ್ದರಾಮಯ್ಯನವರಾಗಿರ್ಬೋದು, ಡಾಕ್ಟರ್ ಜಿ ಪರಮೇಶ್ವರ್ ಅವರಾಗಿರ್ಬೋದು, ಇನ್ನೂ ಅನೇಕ ಮುಖಂಡರುಗಳು ಈಗಾಗಲೇ ಹೇಳಿದ್ದಾರೆ ಕಾಂಗ್ರೆಸ್ ಪಕ್ಷದ ತತ್ವ ಸಿದ್ಧಾಂತಗಳನ್ನು ಒಪ್ಪಿ ಅವರು ಪಕ್ಷದ ಏಳಿಗೆಗಾಗಿ ಯಾರೇ ಪಕ್ಷಕ್ಕೆ ಸೇರ್ಪಡೆ ಆದರೆ ನಾವು ಅದನ್ನು ಅವರನ್ನು ಸ್ವಾಗತಿಸ್ತೀವಿ ಅಂತ ಹೇಳ್ಬಿಟ್ಟು, ಹಾಗಾಗಿ ವಾಸಣ್ಣ ಅವರು ಕಾಂಗ್ರೆಸ್ ಪಕ್ಷ ಸೇರುವ ನಿರ್ಧಾರ ಹೈಕಮಾಂಡ್ ತೆಗೆದುಕೊಳ್ತದೆ ಅಂತ ಹೇಳ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಬಯಸ್ತಾ ಇದ್ದೀನಿ. ಕ್ಯಾಮರಾ ಪರ್ಸನ್ ಹರೀಶ್ ಜೊತೆ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ಅನೇಕ ವರ್ಷಗಳಿಂದ ಶಾಂತಿಯುತ ನಗರವಾಗಿರುವ ತುಮಕೂರು ನಗರದಲ್ಲಿ ಕೆಲಸ ಅಹಿತಕರ ಘಟನೆ ಆಗಿದ್ದು ತಮಗೆ ಅತೀವ ನೋವಾಯಿತು ಅಂತ ಮಾಜಿ ಶಾಸಕ ಡಾಕ್ಟರ್ ರಫೀಕ್ ಅಹಮದ್ ಹೇಳಿದರು. ಕೆಲ ಸಂಘಟನೆಗಳಿಂದ ಶಾಂತಿಯುತ ನಗರದಲ್ಲಿ ಅಹಿತಕರ ಘಟನೆ ಆಗಿದ್ದು ಇದನ್ನು ಮರೆತು ಸಹೋದರರಂತೆ ಶಾಂತಿಯಿಂದ ಇರೋಣ, ಎಲ್ಲರೂ ಒಗ್ಗಟ್ಟಾಗಿ ಬನ್ನಿ, ನಗರ ಅಭಿವೃದ್ಧಿಗೆ ಶ್ರಮಿಸೋಣ ಎಂದು ರಫೀಕ್ ಅಹಮದ್ ಮನವಿ ಮಾಡಿದರು. ಎಲ್ಲರಿಗೂ ನಮಸ್ಕಾರ. ಕಳೆದ ಕೆಲವು ದಿನಗಳಿಂದ ತುಮಕೂರು ನಗರದಲ್ಲಿ ಕೆಲವು ಅಹಿತಕರ ಘಟನೆಗಳು ನಡೆದಿವೆ. ಇದರಿಂದ ನಮಗೆಲ್ಲರಿಗೂ ಬಹಳ ನೋವಾಗಿದೆ. ಕಳೆದ ಅನೇಕ ವರ್ಷಗಳಿಂದ ತುಮಕೂರು ನಗರ ಬಹಳ ಶಾಂತಿಯುತ ನಗರ ಆಗಿ ಇದೆ. ಇಂತಹ ಒಂದು ಸಂದರ್ಭದಲ್ಲಿ ಕೆಲವು ಸಂಘಟನೆಗಳು ಅಹಿತಕರ ಘಟನೆಗಳಿಗೆ ಆಸ್ಪದ ಕೊಡ್ತಿರೋದು ವಿಷಾದನೀಯ, ಹಾಗೂ ನಾವು ಇದನ್ನು ಖಂಡಿಸಬೇಕಾಗುತ್ತೆ. ಈ ಭಾಗದ ಮಾಜಿ ಶಾಸಕನಾಗಿ ನಾನು ತುಮಕೂರು ನಗರದ ಎಲ್ಲ ನಾಗರಿಕರಿಗೆ ಮನವಿ ಮಾಡ್ಕೊತಾ ಇದ್ದೀನಿ, ಬನ್ನಿ ನಾವೆಲ್ಲರೂ ಸಹೋದರತ್ವವಾಗಿ ತುಮಕೂರು ನಗರದಲ್ಲಿ ಶಾಂತಿಯಿಂದ ಇರೋಣ. ತುಮಕೂರು ನಗರದ ಅಭಿವೃದ್ಧಿಗೆ ನಾವೆಲ್ಲರೂ ಶ್ರಮಿಸೋಣ. ಈಗಾಗಲೇ ತುಮಕೂರು ನಗರ ಸ್ಮಾರ್ಟ್ ಸಿಟಿಯಾಗಿ ಹೊರಗೆ ಬರ್ತಾ ಇದೆ. ನಮ್ಮೆಲ್ಲರ ಏನು ಸಲಹೆಗಳು ಅಭಿಪ್ರಾಯಗಳಿಂದ ಇನ್ನು ಹೆಚ್ಚಿನ ಕೆಲಸಗಳು ತುಮಕೂರು ನಗರದಲ್ಲಿ, ಅಭಿವೃದ್ಧಿ ಕೆಲಸಗಳು ತುಮಕೂರು ನಗರದಲ್ಲಿ ಆಗಿ ತುಮಕೂರು ನಗರ ಒಂದು ಮಾದರಿ ನಗರ ಆಗಲಿ ಅಂತ ಹೇಳ್ಬಿಟ್ಟು ನಾನು ಆಶಿಸಿ. ಸ್ಮಾರ್ಟ್ ಸಿಟಿ ಯೋಜನೆಯ ಅಭಿವೃದ್ಧಿ ಕಾಮಗಾರಿಗಳು ಆಗುತ್ತಿದ್ದು ರಾಜ್ಯದಲ್ಲಿಯೇ ತುಮಕೂರು ನಗರ ಮಾದರಿ ನಗರ ಆಗಬೇಕೆಂಬ ಆಶಯವನ್ನ ವ್ಯಕ್ತಪಡಿಸಿದರು. ಕ್ಯಾಮರಾಮನ್ ಹರೀಶ್ ಜೊತೆ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ತುಮಕೂರಿನ ಶಂಕರಮಠ ಪಕ್ಕದ ರಸ್ತೆಯಿಂದ ಕರಿಬಸವ ಸ್ವಾಮಿ ಮಠದವರೆಗೂ ರಸ್ತೆ ಅಗಲೀಕರಣ ಕಾರ್ಯಾಚರಣೆ ಆರಂಭವಾಯಿತು. ತುಮಕೂರಿನ ಶಂಕರಮಠ ಪಕ್ಕದ ರಸ್ತೆಯಿಂದ ಕರಿಬಸವ ಸ್ವಾಮಿ ಮಠದವರೆಗೂ ರಸ್ತೆ ಅಗಲೀಕರಣ ಕಾರ್ಯಾಚರಣೆ ಆರಂಭವಾಯಿತು. ಸ್ಮಾರ್ಟ್ ಸಿಟಿ ಯೋಜನೆಯಡಿ ಈ ರಸ್ತೆಯನ್ನು ಅಭಿವೃದ್ಧಿಪಡಿಸುವ ದೃಷ್ಟಿಯಿಂದ 40 ಅಡಿ ರಸ್ತೆ ಬಿಟ್ಟು ಒತ್ತುವರಿಯಾಗಿರುವ ಕಟ್ಟಡ ಕಾಂಪೌಂಡನ್ನು ತೆರವುಗೊಳಿಸುವ ಕಾರ್ಯಾಚರಣೆಗೆ ಶಾಸಕ ಜ್ಯೋತಿ ಗಣೇಶ್ ಚಾಲನೆ ನೀಡಿದರು. ರಸ್ತೆ ಅಭಿವೃದ್ಧಿ ಮಾಡುವ ಸಲುವಾಗಿ ಒತ್ತುವರಿಯಾಗಿರುವ ಕಾಶಿ ವಿಶ್ವನಾಥ ದೇವಸ್ಥಾನದ ಕಾಂಪೌಂಡ್, KB ವಸತಿ ಗೃಹದ ಕಾಂಪೌಂಡ್ ಸೇರಿದಂತೆ ಮನೆಗಳ ಮುಂಭಾಗದ ಕಾಂಪೌಂಡ್ ಅನ್ನು ತೆರವುಗೊಳಿಸುವ ಕಾರ್ಯ ಭರದಿಂದ ಸಾಗಿತು. ಕಾಂಪೌಂಡ್
ಶಂಕರಮಠ ಪಕ್ಕದ ರಸ್ತೆಯನ್ನು ಹೊರಪೇಟೆಗೆ ಸಂಪರ್ಕಿಸಲು 40 ಒಡಗೆ ರಸ್ತೆ ಅಭಿವೃದ್ಧಿಪಡಿಸಲು ಎಲ್ಲರ ಒಪ್ಪಿಗೆ ಪಡೆದು ಈ ಕಾರ್ಯಾಚರಣೆ ಆರಂಭಿಸಿರುವುದಾಗಿ ಈ ರಸ್ತೆ ಅಭಿವೃದ್ಧಿಗೆ 2 ವರ್ಷದ ಹಿಂದೆಯೇ ಟೆಂಡರ್ ಆಗಿದ್ದು ಇದು ಸ್ಮಾರ್ಟ್ ಸಿಟಿ ಯೋಜನೆಯಡಿ ಕಾಮಗಾರಿ ಆರಂಭವಾಗಿದೆ ಅಂತ ಶಾಸಕರು ತಿಳಿಸಿದರು. ತುಮಕೂರಿನ ಒಂದು ಮುಖ್ಯ ರಸ್ತೆ ಏನು ಶಂಕರಮಠ ಭದ್ರಮ್ಮ ಸರ್ಕಲ್ನಿಂದ ಹಿಡಿದು ಚಾಮುಂಡೇಶ್ವರಿ ರಸ್ತೆ ದೇವಸ್ಥಾನದ ಮುಖಾಂತರ ನಮ್ಮ ಒಂದು ಹೊರಪೇಟೆ ರೋಡ್ಗೆ ಲಿಂಕ್ ಮಾಡುವಂಥ ಮುಖ್ಯ ರಸ್ತೆ ಇದು. ಇದನ್ನು 40 ಅಡಿ ರಸ್ತೆ ಮಾಡುವಂತೆ ಇವತ್ತು ನಮ್ಮೆಲ್ಲ ಹಿರಿಯರು ಈ ಭಾಗದ ಕಾರ್ಪೊರೇಟರ್ ವಿನಾಯತ್ ಇರ್ಬೋದು, ನಮ್ಮ ಮೇಯರ್ ಅವರು ಇರ್ಬೋದು, ಈ ಭಾಗದ ನಮ್ಮ ಮಾಜಿ ಶಾಸಕರಾದಂಥ ಇಲ್ಲೇ ವಾಸ ಇರುವಂಥ ಶಫಿ ಅಹಮದ್ ಸಾಹೇಬ್ರು ಇರ್ಬೋದು, ಇಲ್ಲಿನ ಮಾಜಿ ಕಾರ್ಪೊರೇಟ್ ನಮ್ಮ ರಾಮಕೃಷ್ಣಪ್ಪ ಅವರು ಇರ್ಬೋದು, ಹಾಲಿ ಕಾರ್ಪೊರೇಟರ್ಗಳು ನಮ್ಮ ಸಿಟಿಯ ನಮ್ಮ ಸೈಯದ್ ನಯಾಜ್ ಅವರು ಇರ್ಬೋದು, ಮಹೇಶ್ ಅವರು ಇರ್ಬೋದು, ಈ ಭಾಗದ ಎಲ್ಲ ಒಂದು ಮುಖಂಡರ ಒಂದು ಒಮ್ಮತದ ಒಂದು ನಿರ್ಧಾರದ ಮೇಲೆಗೆ ದುರುಬಳ್ಳಾಪುರ ಅವರು ಕೂಡ ಇದ್ದಾರೆ ಇಲ್ಲಿ ಎಲ್ಲರ ಒಮ್ಮತದ ಒಂದು ನಿರ್ಧಾರದ ಮೇಲೆಗೆ 40 ಅಡಿ ರಸ್ತೆ ಮಾಡೋದಕ್ಕೆ ಒಂದು ತೀರ್ಮಾನ ಮಾಡಲಾಗಿದೆ. ಇದು ಟೆಂಡರ್ ಆಗಲೇ ಸುಮಾರು 2 ವರ್ಷ ಆಗಿದೆ. ಯಾಕಂದರೆ ಸ್ಮಾರ್ಟ್ ಸಿಟಿ ರೋಡ್ ಇದು ದೊಡ್ಡ ಸ್ಮಾರ್ಟ್ ಸಿಟಿ ಇದ್ದಾರೆ, ಜಾಗ ಬಿಡಿಸ್ಕೊಡ್ಬೇಕಾಗಿರೋದು ಮಹಾನಗರ ಪಾಲಿಕೆಯವರು. ಅದರಿಂದ ಇವತ್ತು ಮೇಯರು ಮತ್ತು ನಮ್ಮ ಕಾರ್ಪೊರೇಟರ್ ನೇತೃತ್ವ ತಗೊಂಡು ಇವತ್ತು ಇದನ್ನು ಅಗಲೀಕರಣ ಮಾಡೋದಕ್ಕೆ ಇವತ್ತು ಚಾಲನೆಯನ್ನು ಕೊಟ್ಟಿದ್ದಾರೆ. ಅದಕ್ಕೆ ಎಲ್ಲ ನಾಗರಿಕರಲ್ಲಿ ನಾನು ಮನವಿ ಮಾಡೋದಿಷ್ಟೇ, ಸಣ್ಣ ಪುಟ್ಟ ಸಮಸ್ಯೆ ಇರುತ್ತೆ, ದಯವಿಟ್ಟು ರೋಡ್ ಅಗಲಾದರೆ ನಿಮ್ಮ ಒಂದು ರಸ್ತೆನೂ ಕೂಡ ಒಳ್ಳೆಯದಾಗ್ತದೆ, ನಿಮ್ಮ ಮನೆಗಳಿಗೆ ಬೆಲೆನೂ ಕೂಡ ಬರ್ತದೆ. ಆದ್ದರಿಂದ ದಯವಿಟ್ಟು ಎಲ್ಲರೂ ಕೂಡ ಸಹಕರಿಸಬೇಕು, ನಮ್ಮ ಮಹಾನಗರ ಪಾಲಿಕೆಯ ಒಂದು ಕಾರ್ಪೊರೇಟರ್ ಮತ್ತು ಅಫೀಷಿಯಲ್ಸ್ಗೆ ಎಲ್ಲರೂ ಕೂಡ ಸಹಕರಿಸಬೇಕು ಅಂತ ನಾನು ಮನವಿ ಮಾಡ್ತೇನೆ. ಈ ಭಾಗದ ಪಾಲಿಕೆ ಸದಸ್ಯ ಇನಾಯತುಲ್ಲಾ ಖಾನ್ ಅವರು ಮಾತನಾಡಿ, ರಸ್ತೆ ಅಭಿವೃದ್ಧಿಪಡಿಸುವ ಉದ್ದೇಶದಿಂದ ಒತ್ತುವರಿ ಜಾಗವನ್ನು ತೆರವುಗೊಳಿಸಲಾಗುತ್ತಿದ್ದು ನಾಗರಿಕರು ಸಹಕಾರ ನೀಡಬೇಕು ಅಂತ ಮನವಿ ಮಾಡಿಕೊಂಡರು. ಇವತ್ತು ನಮ್ಮ ಚಾಮುಂಡಿ ದೇವಸ್ಥಾನ ರೋಡ್ ಅಗಲೀಕರಣ ಮಾಡೋದಕ್ಕೆ ನಮ್ಮ ತುಮಕೂರು ಶಾಸಕರಾದ ಜ್ಯೋತಿ ಗಣೇಶ್ ಅವರು ಬಂದಿದ್ದಾರೆ, ನಮ್ಮ ಮೇಯರು ಬಂದಿದ್ದಾರೆ, ಮತ್ತು ನಮ್ಮೆಲ್ಲ ಸ್ನೇಹಿತರು ಕಾರ್ಪೊರೇಟರ್ಸ್ ಹಳೆ ಕಾರ್ಪೊರೇಟರ್ಸ್ ಎಲ್ಲ ಸೇರಿ ಇವತ್ತು ಮೊದಲೇ 60 ಅಡಿ ಮಾಡಿದ್ರು, ಆಮೇಲೆ 50 ಅಡಿ ಮಾಡಿ 45 ಅಡಿ ಮಾಡಿ ಲಾಸ್ಟ್ಗೆ ನಾನು ಕನ್ವಿನ್ಸ್ ಮಾಡಿ 40 ಅಡಿಗೆ ಫೈನಲ್ ಮಾಡಿ ಇವತ್ತು ಈ ಅಗಲೀಕರಣನ ಶುರು ಮಾಡಿದ್ದೀವಿ. ಒಂದು 3-4 ತಿಂಗಳು 5 ತಿಂಗಳು ಸ್ವಲ್ಪ ಜನರ ಸಮಸ್ಯೆ ಆಗುತ್ತೆ, ಬಟ್ ಎಲ್ಲ ಸಹಕಾರ ಅಂತ ನಾನು ನಂಬಿದ್ದೀನಿ. ಆದಷ್ಟು ಬೇಗ ಈ ಕೆಲಸ ನಾನು ಪೂರ್ಣಗೊಳಿಸೋಕ್ಕೆ ಪ್ರಯತ್ನ ಪಟ್ಟು ನಾವು ಯಾರು ಕೆಲಸ ಮಾಡಿ ಕಾಂಟ್ರಾಕ್ಟ್ ಇದಕ್ಕೆ ಕೈ ಜೋಡಿಸಿ ಆದಷ್ಟು ಬೇಗ ಕೆಲಸ ಮುಗಿಸ್ತೀವಿ. ನಾವು ಎಲ್ಲ ನೀವು ಸಹಕಾರ ಮಾಡಬೇಕು ಅಂತ ಅಂತ. ಪಾಲಿಕೆ ಮೇಯರ್ ಬಿಜಿ ಕೃಷ್ಣಪ್ಪ, ಪಾಲಿಕೆ ಸದಸ್ಯರುಗಳಾದ ಸೈಯದ್ ನಯಾಜ್, ಮಹೇಶ್, ಮಾಜಿ ಸದಸ್ಯರಾದ ಬಾಲಕೃಷ್ಣ, ರಾಮಕೃಷ್ಣ ಸೇರಿದಂತೆ ಸ್ಮಾರ್ಟ್ ಸಿಟಿ ಮತ್ತು ಪಾಲಿಕೆಯ ಅಧಿಕಾರಿಗಳು ಪಾಲ್ಗೊಂಡಿದ್ದರು. ಕ್ಯಾಮರಾಮನ್ ಹರೀಶ್ ಜೊತೆ ಎನ್ಎಸ್ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ದೇಶದಲ್ಲಿ ದಿನೇ ದಿನೇ ಹೆಚ್ಚಾಗುತ್ತಿರುವ ಬೆಲೆ ಏರಿಕೆಯಿಂದ ಬಡ ಹಾಗೂ ಮಧ್ಯಮ ವರ್ಗದ ಜನತೆ ತತ್ತರಿಸಿ ಹೋಗುತ್ತಿದ್ದಾರೆ. ಇವೆಲ್ಲವನ್ನ ಕಂಡು ಕಾಣದಂತೆ ಕುರುಡು ಆಡಳಿತ ನಡೆಸುತ್ತಿರುವ ಪ್ರಧಾನಿ ಮೋದಿ ವಿರುದ್ಧ ಕೋಲಾರದ ರೈತ ಸಂಘದಿಂದ ವಿಭಿನ್ನವಾಗಿ ಪ್ರತಿಭಟನೆ ನಡೆಸಲಾಯಿತು. ಪ್ರಧಾನಿ ಮೋದಿ ವಿರುದ್ಧ ಕೋಲಾರದಲ್ಲಿ ರೈತ ಸಂಘದಿಂದ ವಿನೂತನ ಪ್ರತಿಭಟನೆ ನಡೆಸಲಾಯಿತು. ಪೆಟ್ರೋಲ್, ಡೀಸೆಲ್ ಹಾಗೂ ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಿಂದ ಜನ ತತ್ತರಿಸಿ ಹೋಗಿದ್ದಾರೆ. ಇಷ್ಟಾದರೂ ಮೊಸಳೆ ಮಾತಿನಂತೆ ಪ್ರಧಾನಿ ಭಾಷಣ ಬಿಗಿಯುತ್ತಾರೆ, ಜನ ಇದನ್ನೆಲ್ಲ ಸುಮ್ಮನೆ ನೋಡುತ್ತಾ ಕೂರುವಂತಾಗಿದೆ ಎಂದರು. ಬಡವರಿಗೆ ಉಚಿತವಾಗಿ ಕಣ್ಣೀರು ಹಂಚುತ್ತಿರುವ ಪ್ರಧಾನಿ ಮಾನ್ಯ ಶ್ರೀ ನರೇಂದ್ರ ಮೋದಿ ಅವರಿಗೆ ಧನ್ಯವಾದಗಳು ಎಂದು ವ್ಯಂಗ್ಯವಾಡುತ್ತಾ ತಮ್ಮ ಆಕ್ರೋಶ ಅಸಮಾಧಾನ ತೋಡಿಕೊಂಡರು. ತುಂಬಿ ಹರಿಯುತ್ತಿರುವ ಸುಬ್ಬರಾಯನ ಕೆರೆಗೆ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಹಾಗೂ ಮಾಜಿ ಮುಖ್ಯಮಂತ್ರಿ ಹಾಗೂ ಚಿಕ್ಕಬಳ್ಳಾಪುರ ಕ್ಷೇತ್ರದ ಮಾಜಿ ಸಂಸದ ಎಂ ವೀರಪ್ಪ ಮೊಯ್ಲಿ ಈ ಕೆರೆಗೆ ಬಾಗಿನ ಅರ್ಪಿಸಿದರು. ಗುಡಿಬಂಡೆ ಸಮೀಪದ ಸುಬ್ಬರಾಯನ ಕೆರೆಯನ್ನ ಬೆಟ್ಟಗಳ ನಡುವೆ ಹರಿದು ಹೋಗುತ್ತಿದ್ದ ನೀರನ್ನು ಶೇಖರಿಸಲು ಕೆಲವು ವರ್ಷಗಳ ಹಿಂದೆ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಶಾಸಕ ಎಸ್ಎನ್ ಸುಬ್ಬರೆಡ್ಡಿರವರ ಸಂಕಲ್ಪದೊಂದಿಗೆ ನಿರ್ಮಿಸಲಾಯಿತು. ಈ ನಡುವೆ ಸುರಿದ ಮಳೆಯ ಕಾರಣದಿಂದ ಈ ಕೆರೆ ತುಂಬಿ ಕೋಡಿ ಹರಿತಾ ಇದೆ. ಸುತ್ತಲೂ ಬೆಟ್ಟಗಳ ಗೋಡೆ ಮರಗಳ ಸಾಲಿನ ಮಧ್ಯೆ ಪ್ರಕೃತಿಯ ವರದಂತೆ ಮನಮೋಹಕವಾಗಿ ಕಾಣುತ್ತಿದೆ. ಈ ಸಮಯದಲ್ಲಿ ಮಾತನಾಡಿದ ಶಾಸಕ ಎಸ್ಎನ್ ಸುಬ್ಬರೆಡ್ಡಿ, ಇದೇ ಸಮಯದಲ್ಲಿ ಶಂಕುಸ್ಥಾಪನೆಗೊಂಡ ಈ ಕೆರೆ ತುಂಬಿರುವುದು ಸಂತಸ ತಂದಿದೆ. ಈ ಕೆರೆಯ ನೀರನ್ನು ಉಲ್ಲೋಡು ಗ್ರಾಮ ಪಂಚಾಯತಿಯ ಪ್ರತಿ ಹಳ್ಳಿಗೂ ನೀಡುವ ಕಾರ್ಯವನ್ನು ಪ್ರಾರಂಭಿಸಲಾಗುವುದು. ಕೃಷಿಗೆ ಮಾತ್ರವಲ್ಲದೆ ಮನೆ ಮನೆಗೆ ಗಂಗಾ ಯೋಜನೆಯಡಿ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಲಾಗ್ತಾ ಇದೆ ಅಂತ ತಿಳಿಸಿದರು. ನಾವು ಡಾಕ್ಟರ್ ವೀರಪ್ಪ ಮೊಯ್ಲಿ ಸಾಹೇಬರು ಶಂಕುಸ್ಥಾಪನೆ ಮಾಡಿದ್ದು ಇದೇ ಟೈಮಲ್ಲಿ ಇಷ್ಟೊತ್ತಿಗೆ ಮುಂದೆ ಇಲ್ಲಿ ಶಂಕುಸ್ಥಾಪನೆ ಮಾಡಿದ್ದೀವಿ. ಇವತ್ತು ಬಾಗಿನ ಅರ್ಪಿಸೋದ್ರಿಂದ ನಿಜವಾಗ್ಲೂ ನನಗೆ ಭಾಳ ಸಂತೋಷ ಆಗ್ತಾಯಿದೆ.
ಆ ಭಗವಂತನ ದಯಿಂದ ಪ್ರತಿ ವರ್ಷನೂ ಹೀಗೆ ಈ ಕೆರೆ ಕೋಡಿ ಹರಿಯಬೇಕು. ಈ ರೈತರ ಭಾಗ ಜನರಿಗೆ ಒಂದು ಒಳ್ಳೆ ಹಣ ಒಂದು ಫಸಲು ಬರೋ ಥರ ಮಾಡಬೇಕು ಅಂತ ಒಂದು ಬಂದಲ್ಲಿ ಪ್ರಾರ್ಥನೆ ಮಾಡ್ತಾ. ಹಾಗೆ ತಾವು ನೋಡಿದ್ದೀರಾ, ನಮ್ಮ ವೀರಪ್ಪ ಮೊಯ್ಲಿ ಸಾಹೇಬರು ಮುಖ್ಯಮಂತ್ರಿಗಳಾಗಿದ್ದಾಗಲಿಂದ ಹಿಡಿದು ಪ್ರತಿಯೊಬ್ಬ ಬಡವರಿಗೆ ಬಗ್ಗೆ ಯೋಚನೆ ಮಾಡಿ ತಾವೊಂದು ಕ್ವಶನ್ ಕಲ್ಲಿ ಈಗಿನ ಎಂ ಪಿ ಬಗ್ಗೆ ಕೇಳ್ತಾ ಇದ್ದಾಗ ನನಗೆ ಜ್ಞಾಪಕ ಬಂತು. ಭಾಳ ಅವ್ರಿಗೆ ಬಡವ್ರ ಬಗ್ಗೆ ಕಾಳಜಿ ಇತ್ತು, ಭಾಳ ಒಳ್ಳೆಯ ಕೆಲಸಗಳು ಮಾಡಿದ್ದಾರೆ. ಇವತ್ತು ನಾವು ಅವರ ಒಂದು ಒಂದು ಅವ್ರ ಜೊತೆ ಇದ್ದು ಇನ್ನಷ್ಟು ಈ ಒಂದು ಕ್ಷೇತ್ರನ ಮುನ್ನಡೆಸಬೇಕು ಅಂತ ನನಗೆ ಆಸೆ ಇದೆ. ವಿಶೇಷವಾಗಿ ಪತ್ರಕರ್ತರಿಗೆ ನನ್ನ ಮನವಿ ಇಷ್ಟೇ, ನಾವು ಈ ಒಂದು ಸುಬ್ರಾಯನ್ ಕುಂಟೆಯಿಂದ ಇಡೀ ಉಲ್ಲೋಡು. ಚಿಕ್ಕಬಳ್ಳಾಪುರ ಕ್ಷೇತ್ರದ ಮಾಜಿ ಸಂಸದ ಎಂ ವೀರಪ್ಪ ಮೊಯ್ಲಿ ಮಾತನಾಡಿ, ನನ್ನ ಅವಧಿಯಲ್ಲಿ ಚಾಲನೆ ನೀಡಿದ ಈ ಕೆರೆಯ ನಿರ್ಮಾಣವನ್ನು ಯಶಸ್ವಿಗೊಳಿಸಿ ಇಂದು ನನ್ನನ್ನು ಇಲ್ಲಿಗೆ ಕರೆತಂದ ಶಾಸಕರ ಕಾರ್ಯ ಶ್ಲಾಘನೀಯ. 3 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣಗೊಂಡಿರುವ ಈ ಕೆರೆ ಅನೇಕರ ಕೃಷಿ ಹಾಗೂ ಕುಡಿಯುವ ನೀರಿನ ಆಸರೆಯಾಗಲಿ ಅಂತ ಹೇಳಿದರು. ಸುಬ್ಬಾರೆಡ್ಡಿ ಶಾಸಕರು ಅವರು ಭಾಳ ಯಶಸ್ವಿ ಒಬ್ಬ ಶಾಸಕರು, ಮತ್ತು ಅವರು ಬಂದಮೇಲೆ ವಿಶೇಷ ರೀತಿಯ ಅಭಿವೃದ್ಧಿ ಕ್ಷೇತ್ರದಲ್ಲಿ ಆಗಿದೆ. ಇದೇ ಈ ಸುಬ್ರಾಯನ ಕೆರೆಗೆ ನಾವು ಸುಮಾರು ಆಗ 2.5 ಕೋಟಿ ಮಂಜೂರು ಮಾಡಿದ್ದೆವು. ಆಮೇಲೆ ಸರ್ಕಾರ 1.5 ಕೋಟಿ ಜಾಸ್ತಿ, 3 ಕೋಟಿ ಟೋಟಲ್ 3 ಕೋಟಿ ಇದನ್ನು ಈ ಅಣೆಕಟ್ಟನ್ನು ಕಟ್ಟಿ ನೀರನ್ನು ನಿಲ್ಲಿಸತಕ್ಕಂಥ ಒಂದು ಭಗೀರಥ ಸಾಹಸವನ್ನು ನಮ್ಮ ಸುಬ್ಬಾರೆಡ್ಡಿ ಅವರು ಮಾಡಿದ್ದಾರೆ. ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ಪ್ರಕಾರ ಊರಿನವರು ಕೂಡ ಇದೊಂದು ಭಾಳ ಉತ್ತಮವಾದಂಥ ಯೋಜನೆ. ಸುಮಾರೊಂದು 6-7 ಎಕರೆ ಜಮೀನಿನಲ್ಲಿ ಇದು ನೀರು ನಿಲ್ತದೆ, ಮತ್ತು ಸುಮಾರೊಂದು 60-65 ಎಕರೆ ಜಮೀನಿಗೆ ಇದು ಹೊಳಕ್ಕೆ ನೀರು ಹೋಗ್ತದೆ. ಆದ್ದರಿಂದ ಇದೊಂದು ವಿಶೇಷವಾದ ಈ ಪ್ರದೇಶದಲ್ಲಿ, ಅದು ಕೂಡ ಬರಗಾಲ ಪೀಡಿತವಾದಂಥ ಪ್ರದೇಶವೊಂದೇ ಪರಿಗಣಿಸಲ್ಪಟ್ಟಂಥ ಒಂದು ಪ್ರದೇಶದಲ್ಲಿ ಇದು ನೀರಿನ ಉಪಯೋಗ ಈ ಬಗ್ಗೆ ಬರ್ತದೆ. ಈ ಸಮಯದಲ್ಲಿ ಮುಖಂಡರಾದ ಕೃಷ್ಣೇಗೌಡ, ಪಾವಜಿನಹಳ್ಳಿ ನಾಗರಾಜ ರೆಡ್ಡಿ, ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಅಶ್ವಥಪ್ಪ, ಕೃಷ್ಣಪ್ಪ, ಉಲ್ಲೋಡು ಗ್ರಾಮ ಪಂಚಾಯತಿ ಅಧ್ಯಕ್ಷ ಭೈರಾರೆಡ್ಡಿ, ಅಪೆಕ್ಸ್ ಬ್ಯಾಂಕ್ ನಿರ್ದೇಶಕ ನಾಗರಾಜು ಮೊದಲಾದವರು ಪಾಲ್ಗೊಂಡಿದ್ದರು. ವಿ ರಾಜಶೇಖರ್, ಅಮುಗ್ ಟಿವಿ, ಗುಡಿಬಂಡೆ. ರಾಜ್ಯ ಮಾಹಿತಿ ಹಕ್ಕು ಸಾಮಾಜಿಕ ಕಾರ್ಯಕರ್ತರ ವೇದಿಕೆ ತುಮಕೂರು ಜಿಲ್ಲಾ ಘಟಕದ ವತಿಯಿಂದ ಉಪವಾಸ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗಿತ್ತು. ಮಧುಗಿರಿ ತಾಲೂಕು ಪಂಚಾಯಿತಿ ಮುಂಭಾಗದಲ್ಲಿ ಕೊಡಗೇನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಮತ್ತು ಇನ್ನಿತರೆ ಗ್ರಾಮ ಪಂಚಾಯಿತಿಗಳಲ್ಲಿ ಭ್ರಷ್ಟಾಚಾರ ಮಾಡಿರುವ ಅಧಿಕಾರಿಗಳ ವಿರುದ್ಧ ಸೂಕ್ತ ಕ್ರಮ ಜರುಗಿಸಬೇಕು ಅಂತ ಉಪವಾಸ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷ ಎಚ್ ಜಿ ರಮೇಶ್, ರಾಜ್ಯ ಪ್ರಧಾನ ಕಾರ್ಯದರ್ಶಿ ಹನುಮಂತರಾಯಪ್ಪ, ತುಮಕೂರು ಜಿಲ್ಲಾ ಘಟಕದ ಅಧ್ಯಕ್ಷ ಕುಣಿಹಳ್ಳಿ ಆರ್ ಮಂಜುನಾಥ್ ಮತ್ತು ರಾಜ್ಯ ಉಪಾಧ್ಯಕ್ಷರು ಬಿ ಶಿವಶಂಕರ್, ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧ್ಯಕ್ಷ ಚಂದ್ರಶೇಖರ್ ಡಿ, ಧಾರವಾಡ ಜಿಲ್ಲಾಧ್ಯಕ್ಷ ವಿ ಎಸ್ ಕುಲಕರ್ಣಿ, ಬೆಳಗಾವಿ ಶ್ರೀನಿವಾಸಗೌಡ ಪಾಟೀಲ್ ಸೇರಿದಂತೆ ವೇದಿಕೆಯ ರಾಜ್ಯದ ವಿವಿಧ ಜಿಲ್ಲೆಗಳ ಪದಾಧಿಕಾರಿಗಳು ಹಾಜರಿದ್ದರು. ಸಿರಾಜ್ ಅಹಮದ್, ಅಮುಕ್ ಟಿವಿ, ಮಧುಗಿರಿ. ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಬ್ಯಾಲ್ಲಹಳ್ಳಿ ಗೋವಿಂದೇಗೌಡ ಹಾಗೂ ಮಾಜಿ ಶಾಸಕ ವೈ ಸಂಪಂಗಿ ಅವರ ಮುಸುಕಿನ ಗುದ್ದಾಟ ಇಂದು ಪ್ರತಿಭಟನೆಯ ರೂಪದಲ್ಲಿ ಬಹಿರಂಗವಾಯಿತು. ಕೋಲಾರ ನಗರದ ಡಿಸಿಸಿ ಬ್ಯಾಂಕ್ ಮುಂಭಾಗ ಪ್ರತಿಭಟನೆ ನಡೆಸಿದ ಬಿಜೆಪಿ ಮಾಜಿ ಶಾಸಕ ವೈ ಸಂಪಂಗಿ ಡಿಸಿಸಿ ಬ್ಯಾಂಕಿನಲ್ಲಿ ನಡೆದಿರುವ ಅಕ್ರಮಗಳ ಸಿಬಿಐ ತನಿಖೆಗೆ ಆಗ್ರಹಪಡಿಸಿ ಕೆಜಿಎಫ್ ಶಾಸಕಿ ರೂಪಾ ಶಶಿಧರ್ ವಿರುದ್ಧ ಘೋಷಣೆ ಕೂಗಿದರು. ರೈತರಿಗೆ ಅನ್ಯಾಯ ಮಾಡಿ ಕೋಟಿ ಕೋಟಿ ಲೂಟಿ ಮಾಡ್ತಾ ಇರುವ ಅಧ್ಯಕ್ಷ ಗೋವಿಂದಗೌಡ ವಿರುದ್ಧ ಸೂಕ್ತ ಕ್ರಮಕ್ಕೆ ಆಗ್ರಹಿಸಿದರು. ಇನ್ನು ಈ ಪ್ರತಿಭಟನೆಗೆ ಕೋಲಾರ, ಚಿಕ್ಕಬಳ್ಳಾಪುರ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಬ್ಯಾಲಹಳ್ಳಿ ಗೋವಿಂದರಾಜು ತಿರುಗೇಟು ನೀಡಿ, ಅಲ್ರಿ ಸಂಪಂಗಿ, ನೀವೇ ಭ್ರಷ್ಟರು, ಇನ್ನು ಭ್ರಷ್ಟಾಚಾರದ ಬಗ್ಗೆ ಮಾತನಾಡುವ ನೈತಿಕತೆ ನಿಮಗೆಲ್ಲಿದೆ ಅಂತ ಕಿಡಿಕಾರದರು. ಮಾಜಿ ಶಾಸಕರಾದ ಸಂಪಂಗಿ ಇರೋರು, ಅವ್ರ ಜೊತೆಯಲ್ಲಿ ನಮ್ಮ ಬ್ಯಾಂಕಿನ ಮಾಜಿ ನಿರ್ದೇಶಕ ಹನುಮೇಗೌಡರವರು ಪ್ರತಿಯೊಂದು ಪತ್ರಿಕಾಗೋಷ್ಠಿ ಏನು ನಮ್ಮ ಬ್ಯಾಂಕ್ ಮುಂದೆ ಪ್ರತಿಭಟನೆ ಮಾಡಿದ್ದಾರೆ. ಅವ್ರನ್ನ ಕೇಳೋದಿಷ್ಟೇ, ನಾನು ಸಂಪಂಗಿ ಇರೋರು ಶಾಸಕರಾಗಿದ್ದಂಥ ಸಂದರ್ಭದಲ್ಲಿ ವಿಧಾನ ನಮ್ಮ ರಾಜ್ಯದ ಶಕ್ತಿ ಸೌಧ, ಬಡವರ ಪಾಲಿಗೆ ದೇವಸ್ಥಾನ ಅದು, ಅಲ್ಲಿ ಇವರು ಲಂಚಗುಳಿ ಪ್ರಕರಣದಲ್ಲಿ ಸಿಕ್ಕಾಕೊಂಡ್ಬಿಡ್ತಾರೆ, ನೇರವಾಗಿ ಸಿಕ್ಕಾಕೊಳ್ತಾರೆ. ನಾವು ಶಾಸಕರ ಭವನದಲ್ಲಿ ನೇರವಾಗಿ ಅಲ್ಲಿಂದಾನೆ ಜೈಲಿಗೆ ಕರ್ಕೊಂಡು ಹೋಗ್ತಾರೆ. ಅದಾದ ನಂತರ ಅದು ಕೇಸ್ ಮುಗೀತದೆ, ಅವ್ರಿಗೆ ಶಿಕ್ಷೆ ಅಂದೇಳಿ ಅವರು ಅಪರಾಧಿ ಅಂದೇಳಿ ಪ್ರಕಟಣೆ ಆಗ್ತಾರೆ. ಆಮೇಲೆ ಹೈಕೋರ್ಟಲ್ಲಿ ಅವರು ಇದಕ್ಕೇನು ಶಿಕ್ಷೆ ಜಾರಿ ಆಗಿದೆ ಅದಕ್ಕೆ ತಡೆ ಆಗ್ತದೆ, ಏನು ಅಮಾನತಲ್ಲಿಟ್ಕೊಂಡಿದ್ದಾರೆ. ನಾನಿಷ್ಟೇ ಸಂಪಂಗಿರೋರನ್ನ ಕೇಳೋದು, ನಾವು ಭ್ರಷ್ಟರೋ ಇಲ್ವೋ ತೀರ್ಮಾನ ಆಗ್ತದೆ ಮುಂದಿನ ದಿನಗಳಲ್ಲಿ. ನಾವು ಮಾಡಿದರೆ ನಾವು ಉಪ್ಪು ತಿಂದೋ ನೀರು ಕುಡಿದೇ ಕುಡಿತೀವಿ. ತಾವೀಗ ಕಳಂಕ ಹೊತ್ಕೊಂಡ್ಬಿಟ್ಟಿದ್ದೀರಿ,
ನೀವು ಕಳಂಕಿತರು ನೀವು ಭ್ರಷ್ಟರು ಇವಿಷ್ಟು ಹೊತ್ತಿನ ಪ್ರಮುಖ ಸುದ್ದಿಗಳು ಮತ್ತಷ್ಟು ಸುದ್ದಿಗಳೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನೋಡ್ತಾ ಇರಿ ಅಮೋಕ್ ಟಿವಿ ಎಂದೆಂದಿಗೂ ನಿಮ್ಮೊಂದಿಗೆ